ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಅವರಿಗೆ ಅಧೂರಿಯಾಗಿ ಸ್ವಾಗತ ಕೋರಿದ ಕಮ್ಮಸಂದ್ರ ಗ್ರಾಮಸ್ಥರು. ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರದಲ್ಲಿ ಗಂಗಮ್ಮ ದೇವಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆಯಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಇವರ ಆಗಮನಕ್ಕಾಗಿ ಕಾಯುತ್ತಿದ್ದ ಕಮ್ಮಸಂದ್ರ ಗ್ರಾಮಸ್ಥರು ಪಟಾಕಿಗಳನ್ನು ಸಿಡಿಸಿ ಡೋಳು ವಾದ್ಯಗಳೊಂದಿಗೆ ಕಳಸವನ್ನು ಹೊತ್ತ ಮಹಿಳೆಯರಿಂದ ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಮಾತನಾಡಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ, ನನಗೆ ಇಷ್ಟೊಂದು ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿರುವ ಎಲ್ಲ ಗ್ರಾಮಸ್ಥರಿಗೂ, ಗ್ರಾಮದ ಮುಖಂಡರಿಗೂ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ನಂದೀಶ್ ಬಾಬು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈಗಾಗಲೇ ಕಮ್ಮಸಂದ್ರ ಪಂಚಾಯಿತಿಗೆ ಸೇರುವ ಎಲ್ಲ ಶಾಲೆಗಳಿಗೂ ಉಚಿತ ನೋಟ್ ಪುಸ್ತಕಗಳನ್ನು ನೀಡಿದ್ದು, ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತಾ ಈ ಮಣ್ಣಿನ ಮಗನಾಗಿ ಸೇವೆಯನ್ನು ಮಾಡಲು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದಗಳು ಇರಬೇಕು ಎಂದು ಮನವಿಯನ್ನು ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೋಸ್ಕರ ಮೋಹನ್ ಕೃಷ್ಣ ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೋಟಿಲಿಂಗೇಶ್ವರ ದೇವಾಲಯದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಪ್ರಸಾದ್, ವಕೀಲರ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ಗೌಡ, ಕೆಎಂ ಗೋಪಾಲ್, ಪಟೇಲ್ ನಾರಾಯಣ ಸ್ವಾಮಿ, ಮುಖಂಡರಾದ ಕೃಷ್ಣಪ್ಪ ಗಂಗರೆಡ್ಡಿ, ಯುವ ಮುಖಂಡರಾದ ನಂದೀಶ್ ಬಾಬು, ಗೋವಿಂದರಾಜು, ಚಂದ್ರಬಾಬು, ಅಶೋಕ್, ಕಾಮಸಂದ್ರ ಯುವಕರು, ಅಕ್ಕಪಕ್ಕದ ಹಲವಾರು ಗ್ರಾಮಸ್ಥರು ಭಾಗಿಯಾಗಿದ್ದರು. ವರದಿ ಶ್ರೀನಾಥ್ ನಾಸ್ತಿಕ್, ಜೈ ಭೀಮ್ ನ್ಯೂಸ್. ಗೋವಿಂದರಾಜ್ ಅಂತ. ಈ ದಿನ ವಿಶೇಷವಾಗಿ ಕಮ್ಮಸಂದ್ರ ಗಂಗಮ್ಮ ದೇವಸ್ಥಾನದ ಹಾಲಾಭಿಷೇಕ ಹಾಗೂ ಗಂಗಮ್ಮ ದೇವಿಗೆ ಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಈ ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ವಿಶೇಷವಾದ ಆಹ್ವಾನಿತರಾದ ಸಮಾಜ ಸೇವಕರು ಹಾಗೂ BJP ಆಕಾಂಕ್ಷಿ ಮೋಹನ್ ಕೃಷ್ಣರವರು ಈ ದೇವಿ ಪೂಜೆಗೆ ವಿಶೇಷ ಆಹ್ವಾನಿತರಾಗಿರ್ತಾರೆ. ಅದೇ ರೀತಿ ಇದೇ ಗ್ರಾಮದ ಕೋಟಿಲಿಂಗೇಶ್ವರ ಸ್ವಾಮಿ